ಸತ್ಕಾರ ಹಾಗೂ ಭವ್ಯ ಮೆರವಣಿಗೆ. ಅಂಕ್ಲಿ ಗ್ರಾಮದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ತಮ್ಮ ಊರಿಗೆ ಮರಳಿ ಬಂದ ಮಾಜಿ ಸೈನಿಕರಾದ ರವೀಂದ್ರ ಅಪ್ಪ ಸಾಹೇಬ್ ಕೋರವಿ ಸಾಕಿನ್ ಅಂಕ್ಲಿ ಹಾಗೂ ಲಕ್ಷ್ಮಣ್ ಮಲಗೌಡ ಪಾಟೀಲ್ ಸಾಕಿನ್ ಅಂಕ್ಲಿ, ಅನಿಲ್ ಬಾಳು ಉಸಕೆ ಸಾಕಿನ್ ಕಾಡಾಪುರ್ ಇವರೆಲ್ಲರನ್ನು ಶ್ರೀ ಸಿದ್ದೇಶ್ವರ ಗ್ರೂಪ್ ಹಾಗೂ ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಅಂಕ್ಲಿ ಇದರ ಸಂಸ್ಥಾಪಕರಾದ ರಣಜಿತ್ ಬಾಳಾಸಾಹೇಬ್ ಶಿರಶೆಟ್ ಇವರು ಗ್ರಾಮದ ಪರವಾಗಿ ಮಾಜಿ ಸೈನಿಕರಿಗೆ ಸತ್ಕರಿಸಿದರು. ಅದೇ ರೀತಿಯಲ್ಲಿ ವಕ್ರತುಂಡ ಗಜಾನನ ಮಂಡಳ ಪರವಾಗಿ ರಣಜಿತ್ ಬಾಳಾಸಾಹೇಬ್ ಶಿರಶೇಟ್, ಸುನಿಲ್ ಕೋರೆ ಹಾಗೂ ಪಾಂಡುರಂಗ್ ವಡ್ಡರ್ ಇವರು ಸತ್ಕಾರ ಮಾಡಿದರು. ಈ ಸಂದರ್ಭದಲ್ಲಿ ವಕ್ರತುಂಡ ಗಜಾನನ ಮಂಡಳದ ಸದಸ್ಯರಾದ ಅಭಿಷೇಕ್ ಕೋರೆ, ಬಸವರಾಜ್ ತಾವದರೆ, ಶೈಲೇಶ್ ಕೋರೆ, ಪರಶುರಾಮ್ ಬಂಕಾಪುರೆ, ಮಹಾಂತೇಶ್ ಕೋರೆ ಹಾಗೂ ಮಂಡಳದ ಸದಸ್ಯರು ಹಾಜರಿದ್ದರು. ಅದೇ ರೀತಿಯಾಗಿ ಯುವಕ ಗಜಾನನ ಮಂಡಳದ ಪರವಾಗಿ ಮಂಡಳದ ಸದಸ್ಯರು ಸತ್ಕಾರ ಮಾಡಿದರು ಹಾಗೂ ಬಾಲ ಗಜಾನನ ಯುವಕ ಮಂಡಳ ಪರವಾಗಿ ಮಂಡಳದ ಸದಸ್ಯರು ಸತ್ಕಾರ ಮಾಡಿದರು. ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆ ಮಧ್ಯದಲ್ಲಿ ಶ್ರೀ ಸಿದ್ದೇಶ್ವರ ಫೈನಾನ್ಸ್ ಕಚೇರಿ ಮುಂದೆ ಸಿದ್ದೇಶ್ವರ ಫೈನಾನ್ಸ್ದ ಸಂಚಾಲಕ ಮಂಡಳಿ ವತಿಯಿಂದ ಮಾಜಿ ಸೈನಿಕರಿಗೆ ಸತ್ಕರಿಸಲಾಯಿತು. ಈ ಭವ್ಯ ಮೆರವಣಿಗೆಯಲ್ಲಿ ವಿಕ್ರಮ್ ಶಿರಶೇಟ್, ಸುನಿಲ್ ಕೋರೆ, ಜ್ಯೋತ್ಯಪ್ಪ ಕೊಕನೆ, ಪಾಂಡುರಂಗ್ ವಡ್ಡರ್, ಬಾಳು ಲೋಕ್ರೆ, ಚಿದಾನಂದ್ ಕೋಳಿ, ಪಾಪು ಕಿಲಿಕಟ್, ಪಾಂಡುರಂಗ್ ಸನದಿ, ಸಚಿನ್ ಕುಟೋಳೆ, ಸುರೇಶ್ ಕುಣ್ಣೂರೆ, ನಾತಾಜಿ ಜಾಧವ್, ಮಹಾಂತೇಶ್ ಡಂಗ, ನಂದಕುಮಾರ್ ಶಿತ್ತೋಳೆ, ಸಂದೀಪ್ ಸನದಿ, ಅಖಿಲ್ ಮುಲ್ಲಾ, ದಿಲ್ಕುಶ್ ಶೇಖ್ ಹಾಗೂ ಊರಿನ ಗ್ರಾಮಸ್ಥರು ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗ್ಡಿ ಇವರ ವರದಿ.